Hey guys, this is Deepak here. I welcome you all to Indian Kannada YouTube channel to learn. Don't forget to hit like, share and subscribe along with the bell icon for new videos. If you are visiting my channel for the first time, you can check out my channel. You can find the playlist. If you hit Indian Kannada, you will get the result there. This is my channel. You can go over here and you can hit playlist. From there you can find your interested playlists. Learn Telugu using Kannada, learn Kannada using Marathi, learn Kannada using Telugu, learn Kannada using Hindi and vlog. So let's learn Telugu today using Kannada. Bani navu ivattu Kannada na balasi Telugu anna kaliyuvanta prayatnana madana. ಸೊ ನಾನು ಇವಾಗ ಇವತ್ತು ಯೂಸ್ ಮಾಡ್ಕೊತಾ ಇರೋದು ಒಂದು ಬ್ಯಾಂಕಿಂಗ್ ಕನ್ವರ್ಸೇಷನ್, ಬ್ಯಾಂಕಿನಲ್ಲಿ ನಡೆಯುವಂಥ ಒಂದು ಸಂಭಾಷಣೆ, ಅದು ತೆಲುಗುದಲ್ಲಿ ನೀವು ಹೇಗೆ ಯೂಸ್ ಮಾಡ್ಬೋದು ಅಂತ. ಸೊ ನೀವು ಇವಾಗ ಒಬ್ಬರು ಗ್ರಾಹಕರು, ಕಸ್ಟಮರ್, ಇವಾಗ ಬ್ಯಾಂಕಿಗೆ ಹೋಗ್ತಾ ಇದ್ದೀರಾ, ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರ ಹತ್ರ ಒಂದು ಹೊಸ ಬ್ಯಾಂಕ್ ಸೇವಿಂಗ್ ಅಕೌಂಟ್ ಓಪನ್ ಮಾಡ್ಬೇಕು ನಿಮಗೆ. ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದೀರಾ. ಸೊ ನೀವಾಗಿರೋ ಗ್ರಾಹಕರು, ಹಾಯ್, ನಾನು ನಿಮ್ಮ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಬಹುದೇ? ನೀವು ಹೋಗಿ ಮ್ಯಾನೇಜರ್ ಹತ್ರ ಕೇಳ್ತಾ ಇದ್ದೀರಾ. ಹಾಯ್, ನಾನು ನಿಮ್ಮ ಬ್ಯಾಂಕಿನಲ್ಲಿ ಮೀ ಬ್ಯಾಂಕುಲೋ ಒಂದು ಓಕೆ ಖಾತೆಯನ್ನು ತೆರೆಯಬೇಕಾಗಿದೆ. ಖಾತೆಯನ್ನು ತೆರೆಯಬೇಕಾಗಿದೆ ಕಾಬಟ್ಟಿ ಆದ್ದರಿಂದ ದಯವಿಟ್ಟು ದಯಂಚೇಸಿ ನೀವು ನಾಕು ನನಗೆ ಮಾರ್ಗನಿರ್ದೇಶಂ ನೀಡಬಹುದೇ? ಮಾರ್ಗದರ್ಶನ ನೀಡಬಹುದೇ? ನೀವೇನು ಹೇಳ್ತೀರಾ? ಹಾಯ್, ನಾನು ನಿಮ್ಮ ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯಬೇಕಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಬಹುದೇ? ಹಾಯ್, ನಾನು ಮೀ ಬ್ಯಾಂಕ್ಲೋ ನಿಮ್ಮ ಬ್ಯಾಂಕಿನಲ್ಲಿ ಒಂದು ಖಾತೆಯನ್ನು ತೆರೆಯಬೇಕಾಗಿದೆ ಕಾಬಟ್ಟಿ ಆದ್ದರಿಂದ ದಯವಿಟ್ಟು ದಯಂಚೇಸಿ ನೀವು ನನಗೆ ಮಾರ್ಗದರ್ಶನ ನೀಡಬಹುದೇ ಓಕೆ ಚೇಯಗಲರಾ? ಸೊ ನೆಕ್ಸ್ಟ್ ನೋಡೋಣ. ಸೊ ಬ್ಯಾಂಕ್ ಮ್ಯಾನೇಜರ್ ನಿಮಗೆ ಅದಕ್ಕೆ ರಿಪ್ಲೈ ಮಾಡ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ? ಖಂಡಿತ ಸರ್, ಖಾತೆ ತೆರೆಯುವ ಔಪಚಾರಿಕತೆಗಳ ಬಗ್ಗೆ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ನಾನು ಇನ್ನೊಂದು ವಿಷಯ ಇಷ್ಟಪಡ್ತೀನಿ, ನನ್ನ ತೆಲುಗು ಸ್ವಲ್ಪ ವೀಕ್ ಇರಬಹುದು, ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರ್ಬೋದು. ಸೊ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಯಾಕೆ ನಾನು ಕನ್ನಡಿಗ, ತೆಲುಗು ಅಲ್ಲ. ಸೊ ತೆಲುಗುದಲ್ಲಿ ಸ್ವಲ್ಪ ಮಿಸ್ಟೇಕ್ಗಳಿರ್ಬೋದು, ಇದ್ರೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ನಾನು ಆದಷ್ಟು ಈಸಿಯಾದ ಮೆಥಡಲ್ಲಿ ಕಲ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಕನ್ನಡಿಗರಿಗೆ ತೆಲುಗುನ. ಸೊ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ? ಖಂಡಿತ ಸರ್, ಖಚಿತಂಗ ಸರ್, ಖಾತೆ ಪ್ರಾರಂಭ ತೆರೆಯುವ. ಸೊ ನನಗೆ ಒಂದಿಷ್ಟು ವರ್ಡ್ಸ್ಗಳು ಗೊತ್ತಿಲ್ಲ, ಆ ಗೊತ್ತಿಲ್ಲದೇ ಇರೋಂಥ ವರ್ಡ್ಸ್ಗಳಿಗೆ ಇಂಗ್ಲೀಷ್ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇದು ಯೂಸ್ ಮಾಡಿರೋದು ಡೈರೆಕ್ಟ್ ಗೂಗಲ್ ಟ್ರಾನ್ಸ್ಲೇಟಿಂದ. ಸೊ ಗೂಗಲ್ ಟ್ರಾನ್ಸ್ಲೇಟನ್ನ ಯೂಸ್ ಮಾಡಿ ಟ್ರೈ ಮಾಡಿರೋದು ಇದು. ಖಂಡಿತ ಸರ್, ಖಾತೆ ತೆರೆಯುವ, ಖಚಿತಂಗ ಸರ್, ಖಾತೆ ಪ್ರಾರಂಭ, ಔಪಚಾರಿಕತೆ ಐ ಡೋಂಟ್ ನೋ ವಾಟ್ ಯೂಸ್ ಇನ್ ತೆಲುಗು. ಸೊ ಫಾರ್ಮಾಲಿಟೀಸ್ ಬಗ್ಗೆ ಗುರುಂಚಿ ನಾನು ನಿಮಗೆ ಮೀಕು ಮಾರ್ಗನಿರ್ದೇಶಂ ನೀಡುತ್ತೇನೆ. ಲಿಟ್ರಲಿ ಇಸ್ತಾನು ಅಂತ ಆಗುತ್ತೆ, ಬಟ್ ಮಾರ್ಗದರ್ಶನ ಮಾಡುತ್ತೇನೆ ಅಂತ ಅನ್ಕೊಬೋದು ನೀವು. ಚೇಸ್ತಾನು ಅಂದರೆ ಮಾಡುತ್ತೇನೆ. ಖಚಿತಂಗ ಸರ್, ಖಂಡಿತ ಸರ್, ಖಾತೆ ತೆರೆಯುವ, ಖಾತೆ ಪ್ರಾರಂಭ ಫಾರ್ಮಾಲಿಟೀಸ್, ಖಾತೆ ತೆರೆಯುವ ಅಪಚಾರಗಳ ಬಗ್ಗೆ ಗುರುಂಚಿ ನಾನು ನಿಮಗೆ ನೇನು ಮೀಕು ಮಾರ್ಗದರ್ಶನ ನೀಡುತ್ತೇನೆ, ಮಾರ್ಗನಿರ್ದೇಶಂ ಚೇಸ್ತಾನು. ಓಕೆ, ನೆಕ್ಸ್ಟ್ ಲೈನ್ ನೋಡೋಣ. ಗ್ರಾಹಕ, ಏನೇನು ವಿವರಗಳು ಎಲ್ಲ ಬೇಕು ಎಂದು ನನಗೆ ತಿಳಿಸಿ. ಸೊ ನೀವು ಹೇಳ್ತೀರ ಏನೇನು ವಿವರಗಳು ಬೇಕು, ಏನೇನು ಐ ಡಿ ಕಾರ್ಡ್ ಬೇಕು ಅಂತ ಸ್ವಲ್ಪ ಹೇಳಿ ಅಂತ ಅವ್ರನ್ನ ಕೇಳ್ತೀರ. ಹೆಂಗೆ ಕೇಳ್ತೀರ? ಏನೇನು ಏಮೇಮ್ ವಿವರಗಳು ವಿವರಾಲು ಅನ್ನಿ ಎಲ್ಲ ಅನ್ನಿ ಎಲ್ಲ ಬೇಕು ಕಾವಾಲಿ ಎಂದು ಅನಿ. ಸೊ ಡಿಫ್ರೆನ್ಸ್ ನೋಡಿ, ಅನ್ನಿ ಅಂದರೆ ಎಲ್ಲ ಅಂತ ಆಗುತ್ತೆ, ಅನಿ ಅಂದರೆ ಎಂದು, ಬೇಕೆಂದು, ಕಾವಾಲನಿ. ಸೊ ನಾನು ಇದನ್ನು ಡಿಫ್ರೆಂಟ್ ವರ್ಡ್ಸಲ್ಲಿ ಬರೆದಿದ್ದೀನಿ, ಕಾವಾಲನಿ ಅಂತಲೂ ಹೇಳ್ಬೋದು ನೀವು. ಕಾವಾಲಿ ಅನಿ ನಾಲ್ಕು ಚಪ್ಪಂಡಿ, ನನಗೆ
ತಿಳಿಸಿ, ಚಪ್ಪಂಡಿ ಹೇಳಿ, ಚಪ್ಪಂಡಿ ಹೇಳಿ. ಏನೇನು ವಿವರಗಳು, ಏಮೇಮ್ ವಿವರ ಅಲ್ಲು ಎಲ್ಲ ಬೇಕು, ಎಲ್ಲ ಬೇಕೆಂದು ಅನ್ನಿ ಕಾವಲನಿ ನನಗೆ ತಿಳಿಸಿ, ನಾಲ್ಕು ಚಪ್ಪಂಡಿ. ಓಕೆ, ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಏನು ರಿಪ್ಲೈ ಮಾಡ್ತಾರೆ, ನೀವು ಫಾರ್ಮನ್ನು ಭರ್ತಿ ಮಾಡಿ ಮತ್ತು ಕೌಂಟರ್ 5 ಸಲ್ಲಿಸಬೇಕು. ನೀವು ಮೀರು ಫಾರ್ಮನ್ನು ಫಾರ್ಮನಿ ಭರ್ತಿ ಮಾಡಿ ನಿಂಪಿ ಭರ್ತಿ ಮಾಡಿ ನಿಂಪಿ. ನನಗೂ ಹೊಸ ವರ್ಡ್, ನನಗೂ ಗೊತ್ತಿರಲಿಲ್ಲ ನಿಂಪಿ ಅಂದರೆ ಭರ್ತಿ ಮಾಡಿ ಅಂತ. ಭರ್ತಿ ಮಾಡಿ ನಿಂಪಿ ಕೌಂಟರ್ 5 ಸಮರ್ಪಿಂಚಾಲಿ. ಕೌಂಟರ್ 5 ಕೌಂಟರ್ 5 ಕೌಂಟರ್ 5 ಸಮರ್ಪಿಂಚಾಲಿ, ಸಮರ್ಪಿಸಬೇಕು, ಸಲ್ಲಿಸಬೇಕು. ಸೊ ಬ್ಯಾಂಕ್ ಮ್ಯಾನೇಜರ್ ಏನು ಹೇಳ್ತಾರೆ, ನೀವು ಫಾರ್ಮನ್ನು ಭರ್ತಿ ಮಾಡಿ ಮತ್ತು ಕೌಂಟರ್ 5 ಸಲ್ಲಿಸಿ ಅಂತ ಹೇಳ್ತಾರೆ. ಮೀರು ಫಾರ್ಮನಿ, ಮೀರು ನೀವು ಫಾರ್ಮನಿ ಫಾರ್ಮನ್ನು ನಿಂಪಿ ಭರ್ತಿ ಮಾಡಿ ಕೌಂಟರ್ 5 ಕೌಂಟರ್ 5 ಸಲ್ಲಿಸಬೇಕು. ಓಕೆ, ನೆಕ್ಸ್ಟ್ ಇರುವಾಗ ಸೊ ನೀವು ಡೌಟ್ ಕೇಳ್ತೀರ, ನಾನು ಸಲ್ಲಿಸಬೇಕಾದ ಎಲ್ಲ ID ಪುರಾವೆಗಳು ಯಾವ್ಯಾವು ಅಂತ ಕೇಳ್ತೀರ. ನೇನು ಸಮರ್ಪಿಂಚಾಲ್ಸಿನ, ನೇನು ನಾನು ಸಲ್ಲಿಸಬೇಕಾದ ಸಮರ್ಪಿಂಚಾಲ್ಸಿನ ಎಲ್ಲ ಅನ್ನಿ, ನೆನಪಿದೆಯಲ್ಲ ಲಾಸ್ಟ್ ಲೈನಿಂದ ಬಂದಿದೆ ಎಲ್ಲ ಅನ್ನಿ. ID ಪುರಾವೆಗಳು ಯಾವುವು, ID ಎಮ್ಟಿ, ಎ ವಿ, ನಾನು ಕನ್ಫ್ಯೂಷನ್ ಇದೆ, ಎ ವಿ ಅಂತಾರೆ ಅನ್ಕೋತೀನಿ, ಯಾವುವು ಅನ್ನೋದನ್ನು ಎ ವಿ ಅಂತಾರೆ ಅನ್ಕೋತೀನಿ ತೆಲುಗಲ್ಲಿ. ಐ ಆಮ್ ನಾಟ್ 100% ಶೋರ್, 90% ಶೋರ್ ಇದ್ದೀನಿ. ಎ ವಿ ಅಂತಾರೆ ಅನ್ಕೋತೀನಿ. ಗ್ರಾಹಕ, ನಾನು ಸಲ್ಲಿಸಬೇಕಾದ, ನೇನು ಸಮರ್ಪಿಂಚಾಲ್ಸಿನ ಎಲ್ಲ ID ಪುರಾವೆಗಳು, ಅನ್ನಿ ಐ ಡಿ ಯಾವುವು, ಎಮ್ಟಿ, ಎ ವಿ. ಓಕೆ, ನೆಕ್ಸ್ಟ್ ಲೈನ್ ನೋಡೋಣ. ಸೊ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ ನಿಮಗೆ ಯಾವ್ಯಾವ ಐ ಡಿ ಬೇಕು ಅಂತ. ಬ್ಯಾಂಕ್ ಮ್ಯಾನೇಜರ್, ನಿಮ್ಮ ವಿಳಾಸ ಪುರಾವೆ, ನಿಮ್ಮ ವಿದ್ಯುತ್ ಬಿಲ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ನ ನಕಲು. ಆಧಾರ್ ಕಾರ್ಡ್ನ ಹಾರ್ಡ್ ನಕಲು ಅಂದರೆ ಅದು ಜೆರಾಕ್ಸ್ ಮಾಡಿಸ್ಕೊತೀರಲ್ಲ ಅದು ಹಾರ್ಡ್ ತೆಗೆಯೋಣ. ಕಾರ್ಡ್ನ ನಕಲನ್ನು ಸಲ್ಲಿಸಿ. ಬ್ಯಾಂಕ್ ಮ್ಯಾನೇಜರ್, ನಿಮ್ಮ ವಿಳಾಸ ಪುರಾವೆ, ಮೀ ಚಿರುನಾಮ ರುಜುವು. ಇದು ನನಗೆ ಗೂಗಲ್ ಟ್ರಾನ್ಸ್ಲೇಟಿಂದ ಡೈರೆಕ್ಟಾಗಿ ಬಂದಿರೋದು, ವಿಳಾಸಕ್ಕೆ ಚಿರುನಾಮ ಅಂತ ಬಂದಿದೆ. ಸೊ ಚಿರುನಾಮ ರುಜುವು, ನಿಮ್ಮ ವಿಳಾಸ ಪುರಾವೆ, ಮೀ ಚಿರುನಾಮ ರುಜುವು, ನಿಮ್ಮ ವಿದ್ಯುತ್ ಬಿಲ್, ಮೀ ವಿದ್ಯುತ್ ಬಿಲ್, ನಿಮ್ಮ ಮೀ ಅದು ನೋಡ್ಕೊಳ್ಳಿ, ವಿದ್ಯುತ್ ಬಿಲ್, ಮರಿಯು ಅಂದರೆ ಮತ್ತು ಮೀ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಸಮರ್ಪಿಸಿ ಸಲ್ಲಿಸಿ. ನಿಮ್ಮ ವಿಳಾಸ ಪುರಾವೆ, ಮೀ ಚಿರುನಾಮ ರುಜುವು, ನಿಮ್ಮ ವಿದ್ಯುತ್ ಬಿಲ್, ಮೀ ವಿದ್ಯುತ್ ಬಿಲ್ಲು ಮರಿಯು ಮತ್ತು ನಿಮ್ಮ ಆಧಾರ ಕಾರ್ಡ್, ಜೆರಾಕ್ಸ್ ಕಾಪಿ ಸಮರ್ಪಿಸಿ, ಜೆರಾಕ್ಸ್ ಕಾರ್ಡ್ನ ನಕಲನ್ನು ಸಲ್ಲಿಸಿ. ಓಕೆ, ನೆಕ್ಸ್ಟ್ ಇವಾಗ ಏನು ಹೇಳ್ತೀರ ನೀವು ಅದಕ್ಕೆ, ಆದರೆ ನಿಮಗೆ ಒಂದು ಪ್ರಾಬ್ಲಮ್ ಇದೆ, ಏನಂದರೆ ನಿಮ್ಮದು ಕರೆಂಟ್ ಬಿಲ್ ನಿಮ್ಮ ತಂದೆಯ ಹೆಸರಲ್ಲಿದೆ, ಆದರೆ ವಿದ್ಯುತ್ ಬಿಲ್ ನನ್ನ ತಂದೆಯ ಹೆಸರಲ್ಲಿದೆ. ಸೊ ಅದಕ್ಕೆ ಏನು ಹೇಳ್ತೀರ, ಕಾನಿ ವಿದ್ಯುತ್ ಬಿಲ್, ಆದರೆ ವಿದ್ಯುತ್ ಬಿಲ್ ನನ್ನ ತಂದೆಯ, ನನ್ನ ಪೇರ್ಲೋ ಉಂದಿ ಹೆಸರಲ್ಲಿದೆ, ಆದರೆ ಕಾನಿ ವಿದ್ಯುತ್ ಬಿಲ್ ನನ್ನ ತಂದೆಯ ಹೆಸರಲ್ಲಿದೆ, ನನ್ನ ಪೇರ್ಲೋ ಉಂದಿ. ಬ್ಯಾಂಕ್ ಮ್ಯಾನೇಜರ್ ಅದಕ್ಕೆ ಹೇಳ್ತಾರೆ, ಅಂಥ ಸಂದರ್ಭದಲ್ಲಿ ನಿಮ್ಮ ಪರವಾನಗಿ ಅಥವಾ ಮತ್ತು ನಿಮ್ಮ ಹಿಂದಿನ ಬ್ಯಾಂಕ್ ವಿವರಗಳನ್ನು ನೀವು ಸಲ್ಲಿಸಬಹುದು. ಸೊ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ನಿಮಗೆ, ಅಂತಹ ಸಂದರ್ಭದಲ್ಲಿ, ಅಂತಹ ಅಟುವಂಟಿ, ಇವರೋಡು ನನಗೆ ಗೊತ್ತಿರಲಿಲ್ಲ ಅಟುವಂಟಿ, ಅದು ಹೊಸ ವರ್ಡ್ ನಾನು ಕಲಿತಿರೋದು ಇವಾಗ. ಅಂತಹ ಸಂದರ್ಭದಲ್ಲಿ ಅಟುವಂಟಿ ಸಂದರ್ಭಲೋ, ನೀವು ಆಗುತ್ತದೋ ನಿಮ್ಮ ಅಲ್ಲ, ಓಕೆ ನಾನು ಮಿಸ್ ಮಾಡಿದ್ದೀನಿ ಇಲ್ಲಿ, ನೀವು ನಿಮ್ಮ ಪರವಾನಗಿ, ಮೀ ಲೈಸೆನ್ಸ್ ಮರಿಯು ಮತ್ತು, ಸೊ ಪರವಾನಗಿ ಮೋಸ್ಟ್ಲಿ ಪರವಾನಗಿನೇ ಅಂತಾರೆ ಅನ್ಕೋತೀನಿ, ಲೈಸೆನ್ಸ್ ಮತ್ತು ಮರಿಯು ಮೀ ಮುನುಪಟಿ ಬ್ಯಾಂಕ್, ಮುನುಪಟಿ ಹಿಂದಿನ ಬ್ಯಾಂಕ್. ಈ ವರ್ಡು ನನಗೆ ಹೊಸದಾಗಿ, ಇವು ನನಗೂ ಗೊತ್ತಿರಲಿಲ್ಲ. ಮುನುಪಟಿ ಅಟುವಂಟಿ, ಎರಡು ವರ್ಡ್ಸು ನನಗೆ ಗೊತ್ತಿರಲಿಲ್ಲ, ಇಲ್ಲಿ ಕಲ್ತಿದ್ದು. ಅಟುವಂಟಿ ಅಂದರೆ ಅಂತಹ, ಮುನುಪಟಿ ಅಂದರೆ ಹಿಂದಿನ ಬ್ಯಾಂಕ್, ಪ್ರೀವಿಯಸ್ ಬ್ಯಾಂಕ್. ವಿವರಗಳನ್ನು, ವಿವರಲ್ಲ ಅನ್ನಿ ಸಮರ್ಪಿಸಬಹುದು, ಸಲ್ಲಿಸಬಹುದು. ಸೊ ಇದು ನೋಡ್ಕೊಳ್ಳಿ, ನೀವು, ಮೀರು, ಮೀ, ನಿಮ್ಮ, ಅಷ್ಟೇ ಡಿಫ್ರೆನ್ಸ್ ಇರೋದು. ಅಂತಹ ಸಂದರ್ಭದಲ್ಲಿ ಅಟುವಂಟಿ ಸಂದರ್ಭಂಲೋ, ನಿಮ್ಮ ಪರವಾನಗಿ, ಮೀರು, ಮೀ ಲೈಸೆನ್ಸ್ ಮರಿಯು, ಮತ್ತು ನಿಮ್ಮ ಹಿಂದಿನ ಬ್ಯಾಂಕ್ ವಿವರಗಳನ್ನು ಮೀ ಮುನುಪಟಿ ಬ್ಯಾಂಕ್ ವಿವರಲ್ಲ ಅನ್ನಿ ಸಮರ್ಪಿಸಬಹುದು. ಸೊ ನೆಕ್ಸ್ಟ್ ಲೈನಲ್ಲಿ ಏನಾಗುತ್ತೆ, ಗ್ರಾಹಕ ನೀವು ಹೇಳ್ತೀರ, ನನ್ನ ಹಿಂದಿನ ಬ್ಯಾಂಕ್ ವಹಿವಾಟು ಅಂದರೆ ಸ್ಟೇಟ್ಮೆಂಟ್ ನಡೆಯುತ್ತಾ ಅಂತ ಕೇಳ್ತೀರ. ನಾ ಮುನುಪಟಿ ಬ್ಯಾಂಕ್ ಲೇವಾದೇವಿ ನಡೆಸ್ತುಂದ, ನಾ ಮುನುಪಟಿ ನನ್ನ ಹಿಂದಿನ ಬ್ಯಾಂಕ್
ಲೇವಾದೇವಿ ವಹಿವಾಟು ನಡೆಸ್ತುಂದ ನಡೆಯುತ್ತಾ? ಅಲೋ ಇದೆಯಾ, ನನ್ನ ಹಿಂದಿನ ಬ್ಯಾಂಕ್ ವಹಿವಾಟು ನಡೆಯುತ್ತಾ? ನಾ ಮುನುಪಟ್ಟಿ ಬ್ಯಾಂಕ್ ಲೇವಾದೇವಿ ನಡೆಸ್ತುಂದ? ಬ್ಯಾಂಕ್ ಮ್ಯಾನೇಜರ್, ಹೌದು ಅದು ಸಾಕು. ಅವನು, ಅದು ಚಾಲು. ಹೌದು ಅವನು, ಅದು ಸಾಕು, ಅದು ಚಾಲು. ಸೊ ನೀವು ಇವಾಗ ಹೇಳ್ತೀರಾ ಎಲ್ಲಿ ಸಲ್ಲಿಸ್ಬೇಕು ಅಂತ ಕೇಳ್ತಾ ಇದ್ದೀರಾ. ಗ್ರಾಹಕ ಮತ್ತು ನನ್ನ ಎಲ್ಲ ವಿವರಗಳನ್ನು ನಾನು ಎಲ್ಲಿ ಸಲ್ಲಿಸಬೇಕು? ಮರಿ ಮತ್ತು ನನ್ನ ಎಲ್ಲ ನಾ ಅನ್ನಿ ವಿವರಗಳನ್ನು ವಿವರಾಲ್ನಿ ನೇನು ನಾನು ಎಕ್ಕಡ ಎಲ್ಲಿ ಸಮರ್ಪಿಂಚಾಲಿ ಸಲ್ಲಿಸಬೇಕು? ಮತ್ತು ಹಾಗಾದರೆ ಸರಿ, ನೀವು ಅದು ಚಾಲು ಅಂತ ಹೇಳಿದಾಗ, ಅದು ಸಾಕು ಅಂತ ಹೇಳಿದಾಗ ನೀವೇನು ಕೇಳ್ತೀರ? ಏನೇನು ಎಲ್ಲೆಲ್ಲಿ ನಾನು ಎಲ್ಲಿ ಕಳಿಸ್ಬೇಕು, ಎಲ್ಲಿ ನಾನು ಸಬ್ಮಿಟ್ ಮಾಡಬೇಕು ಅಂತ ಕೇಳ್ತೀರ. ಮತ್ತು ನನ್ನ ಮರಿ ನಾ ಎಲ್ಲ ವಿವರಗಳನ್ನು ಅನ್ನಿ ವಿವರಾಲ್ನಿ ನಾನು ಎಲ್ಲಿ ಸಲ್ಲಿಸಬೇಕು, ನೇನು ಎಕ್ಕಡ ಸಮರ್ಪಿಂಚಾಲಿ? ಅದೇ ಕೌಂಟರ್ನಲ್ಲಿ ಅಂದಿಗೆ ಅದೇ ಕೌಂಟರ್ನಲ್ಲಿ ಎಲ್ಲ ದಾಖಲೆ ನೀವು ಪ್ರಮಂದಿಗೆ ಲಗತ್ತಿಸಬೇಕು. ಅದೇ ಕೌಂಟರ್ ಅಂದರೆ ಅವಾಗ ಹೇಳಿದ್ದಾರೆ ಕೌಂಟರ್ ನಂಬರ್ 5 ಅಂತ. ಸೊ ಅದೇ ಕೌಂಟರ್ನಲ್ಲಿ ಅದೇ ಕೌಂಟರ್ಲೋ ಅದೇ ಕೌಂಟರ್ನಲ್ಲಿ ಅದೇ ಕೌಂಟರ್ಲೋ ಈ ಎಲ್ಲ ಈ ಅನ್ನಿ ಫಾರಮ್ಸ್ ಅನ್ನಿ ಈ ದಾಖಲಾನ್ನಿ ದಾಖಲಾತಿ ಅನ್ನಿ ಮೀರು ನೀವು ಫಾರ್ಮ್ನೊಂದಿಗೆ ಲಗತ್ತಿಸಬೇಕು, ಫಾರ್ಮ್ಸ್ ಜೊತೆಗೆ ಸಮರ್ಪಿಂಚಾಲಿ. ಓಕೆ, ಸೊ ನಿಮ್ಗೆ ಇನ್ನೊಂದು ಡೌಟ್ ಬಂದಿದೆ, ಖಾತೆ ತೆರೆಯುವ ಸಮಯದಲ್ಲಿ ನಾನು ಎಷ್ಟು ಹಣವನ್ನು ಠೇವಣಿ ಇಡಬೇಕು? ಸೊ ನೀವು ಹಿಂಗೆ ಕೇಳ್ತೀರಾ, ಖಾತೆ ತೆರೆಚೆ ಸಮಯದಲ್ಲಿ ಸಮಯಂಲೋ ನಾನು ನೇನು ಎಷ್ಟು ಎಂಥ ಡಬ್ಬು ಹಣವನ್ನು ಜಮ ಚೆಯ್ಯಾಲಿ ಠೇವಣಿ ಇಡಬೇಕು? ಖಾತೆ ತೆರೆಯುವ ಸಮಯದಲ್ಲಿ ನಾನು ಎಷ್ಟು ಎಂಥ ಡಬ್ಬು ಹಣವನ್ನು ಠೇವಣಿ ಇಡಬೇಕು ಜಮ ಚೆಯ್ಯಾಲಿ. ಸೊ ಖಾತೆ ತೆರೆಯುವ ಸಮಯದಲ್ಲಿ ನೀವು ಕನಿಷ್ಠ 500 ರೂಪಾಯಿ ಹಣವನ್ನು ಇಡಲೇಬೇಕಾಗುತ್ತೆ ಅಂತ ಮ್ಯಾನೇಜರ್ ನಿಮ್ಗೆ ಹೇಳ್ತಾರೆ. ಸೊ ಖಾತೆ ತೆರೆಯುವ ಸಮಯದಲ್ಲಿ ಖಾತಾ ತೆರೆಚೆ ಸಮಯಂಲೋ ಮೀರು ನೀವು ಕನಿಷ್ಠ 500 ರೂಪಾಯಿ ಠೇವಣಿ ಇಡಬೇಕಾಗುತ್ತದೆ. ಕನಿಷ್ಠ 500 ರೂಪಾಯಿ ಡಿಪಾಸಿಟ್ ಚೆಯ್ಯಾಲಿ, 500 ರೂಪಾಯಿ ಡಿಪಾಸಿಟ್ ಚೆಯ್ಯಾಲಿ. ಓಕೆ, ಕನಿಷ್ಠ ಸಮಯಂ ಖಾತಾ ತೆರೆಚೆ ಸಮಯಂಲೋ ಖಾತಾ ತೆರೆಯುವ ಸಮಯದಲ್ಲಿ ನೀವು ಕನಿಷ್ಠ 500 ರೂಪಾಯಿ ಠೇವಣಿ ಇಡಬೇಕಾಗುತ್ತದೆ. ಗ್ರಾಹಕ, ಅವಾಗ ನೀವು ಮತ್ತೆ ತಿರ್ಗಾ ಕೇಳ್ತೀರಿ, ನನಗೆ ಡೆಬಿಟ್ ಕಾರ್ಡ್ ಮತ್ತು ಚೆಕ್ಬುಕ್ಕನ್ನು ಒಂದೇ ದಿನದಲ್ಲಿ ಚೆಕ್ಬುಕ್ ಒಂದೇ ದಿನದಲ್ಲಿ ಸಿಗುತ್ತಾ ಅಂತ ಕೇಳ್ತೀರ ನೀವು. ನನಗೆ ನಾಲ್ಕು ಡೆಬಿಟ್ ಕಾರ್ಡ್ ಮತ್ತು ಚೆಕ್ಬುಕ್, ಡೆಬಿಟ್ ಕಾರ್ಡ್ ಮರಿ ಚೆಕ್ಬುಕ್ ಒಕಟೇ ರೋಸ್ ಅಂದರೆ ಸೇಮ್ ರೋಸ್ಲು ದೊರಕುತ್ತಂದಾ? ಬ್ಯಾಂಕ್ ಮ್ಯಾನೇಜರ್, ಇಲ್ಲ, ಇದು ಒಂದು ವಾರ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಫಾರ್ಮಲ್ ನಮ್ಮಿಸಿದ ವಿಳಾಸಕ್ಕೆ ಕಳುಹಿಸಲಾಗುತ್ತದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಇಲ್ಲ ಲೇದು ದೀನಿಕಿ ಇದಕ್ಕೆ ಒಂದು ವಾರ ಒಕ ವಾರಂ ಪಡುತ್ತಿ ತೆಗೆದುಕೊಳ್ಳುತ್ತದೆ ಮರಿಯು ಮತ್ತು ಅದು ಡೆಬಿಟ್ ಕಾರ್ಡ್ನಿ ಫಾರ್ಮ್ಲೋ ಉಂಡೇ ಚಿರುನಾಮಕು ಫಾರ್ಮಲ್ಲಿ ಇರೋ ನಮೂದಿಸಿರುವ ಚಿರುನಾಮಕು ವಿಳಾಸಕ್ಕೆ ಕಳುಹಿಸಲಾಗುತ್ತದೆ. ಸರಿ ಸರ್, ತುಂಬ ಧನ್ಯವಾದಗಳು. ಸರಿ ಸರ್, ಚಾಲಾ ಧನ್ಯವಾದಗಳು. ಸೊ ಓಕೆ, ಇದು ಮಿಸ್ಟೇಕ್ಸ್ಗಳು ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಯಾಕೆಂದರೆ ಐ ಆಮ್ ನಾಟ್ ಅ ಎಕ್ಸ್ಪರ್ಟ್ ಇನ್ ತೆಲುಗು, ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ ಕಲಿಸೋದಕ್ಕೆ. ಇನ್ನೊಂದು ಸಲ ಗ್ಲಾನ್ಸ್ ಮಾಡಿಬಿಡೋಣ. ಹಾಯ್, ನಾನು ನಿಮ್ಮ ಬ್ಯಾಂಕಿನಲ್ಲಿ ಖಾತೆಯನ್ನು ತೆರೆಯಬೇಕಾಗಿದೆ, ಆದ್ದರಿಂದ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಬಹುದೇ? ಹಾಯ್, ನೇನು మీ బ్యాంక్లో ఒక ఖాతా తెరవాలి కాబట్టి మీరు నాకు మార్గనిర్దేశం చేయగలరా? లాస్ట్ ఏ బండిదే 1 మినిట్. నిర్దేశం చేయగలరా? ಬ್ಯಾಂಕ್ ಮ್ಯಾನೇಜರ್, ಖಂಡಿತ ಸರ್, ಖಾತೆ ತೆರೆಯುವ ಔಪಚಾರಿಕತೆಗಳ ಬಗ್ಗೆ ನಾನು ನಿಮಗೆ ಮಾರ್ಗದರ್ಶನ ನೀಡುತ್ತೇನೆ. ಖಚಿತಂಗಾ ಸರ್, ನಾ ಖಾತಾ ಪ್ರಾರಂಭ ಫಾರ್ಮಾಲಿಟೀಸ್ ಗುರುಂಚಿ ನೇನು మీకు ಮಾರ್ಗನಿರ್ದೇಶం చేస్తాను. ಏನೇನು ವಿವರಗಳು ಎಲ್ಲ ಬೇಕೆಂದು ನನಗೆ ತಿಳಿಸಿ. ಏಮೇಮಿ ವಿವರಾಲನ್ನು ಕಾವಾಲನ್ನು ನಾಕು ಚಪ್ಪಂಡಿ. ನೀವು ಫಾರ್ಮನ್ನು ಭರ್ತಿ ಮಾಡಿ ಮತ್ತು ಕೌಂಟರ್ 5ರಲ್ಲಿ ಸಲ್ಲಿಸಬೇಕು. ಮೀರು ಫಾರ್ಮ್ ನಿಂಪಿ ಕೌಂಟರ್ 5 ಪದ್ದ ಸಮರ್ಪಿಂಚಾಲಿ.
నన్ను సలిసబేకాద ఐడిగలు యావ్యావు? నేను సమర్పించాల్సిన ఐడి ఏమిటి? నిమ్మ ఆధార్ కార్డ్ నకలను కొడి. సో మీ చిరునామా రుజువు, మీ విద్యుత్ బిల్లు మరియు మీ ఆధార్ కార్డు జిరాక్స్ సమర్పించండి అంత హెల్తారు. ఆధార్ విద్యుత్ బిల్ నా తందే హెసరలేదే, కానీ విద్యుత్ బిల్ నన్న పేరులో ఉంది. అంత సందర్భదలి నిమ్మ పరవానగి మొత్తం నిమ్మ ఇందిన బ్యాంక్ వివరణను సలిసబోదు. అటువంటి సందర్భంలో మీరు మీ లైసెన్స్ మరియు మీ మునుపటి బ్యాంక్ వివరాలని సమర్పించవచ్చు. నన్న ఇందిన బ్యాంక్ వహివాటు నడియుతా? నా మునిపటి బ్యాంక్ లేవాదేవీ నడుస్తుందా? బ్యాంక్ మేనేజర్: హౌదు, అది సాకు. అవును, అది చాలు. మొత్తం నన్న ఎలా వివరాలు నన్ను వెళ్ళి సలిసబేకు? మరి నా అన్ని వివరాలన్నీ నేను ఎక్కడ సమర్పించాలి? అదే కౌంటర్నల్లి ఎలా దాఖలగలను నీవు ఫామ్నందుకే లగత్తిసబేకు. అదే కౌంటర్లో మీ ఫారమ్స్, మీరు ఈ ఫారమ్స్ అన్ని సమర్పించాలి. ఖాతా తెరవ సమయదలి నన్ను ఎష్టోనూ ఠేవడి ఇడబేకు. ఖాతా తెరిచే సమయంలో నేను ఎంత డబ్బు జమ చేయాలి? ఖాతా తెరవ సమయదలి నీవు కనీసం 500 రూపాయలు ఠేవణి ఇడబేకాగుతుంది. ఖాతా తెరిచే సమయంలో మీరు కనీసం 500 రూపాయలు డిపాజిట్ చేయాలి. నన్గ డెబిట్ కార్డ్ మొత్తం చెక్ బుక్ ఉంది, అది ఇందులో సిగుతుంది. నాకు డెబిట్ కార్డ్ మరియు చెక్ బుక్ ఒకటే రోజు దొరుకుతుందా? ఇలా ఇది 1 వారం తగ్గుకొడుతుంది. మొత్తం అదన్న ఫార్మల్ నమోదు కలిసలాగుతుంది. లేదు, దీనికి వారం పడుతుంది మరియు అని అది ఫామ్లో ఉండే చిరునామాకు పంపు పడుతుంది. సరే సార్, తుమ్మ ధన్యవాదాలు. సరే సార్, చాలా ధన్యవాదాలు. ఐ హోప్ నిమ్గే ಇದು ಯೂಸ್ ಆಗಿದೆ ಅನ್ಕೋತೀನಿ. ಕನ್ನಡನ ಬಳಸಿ ತೆಲುಗು ಕಲಿಯೋದಕ್ಕೆ, ಹಾಗೂ ನೀವು ಕನ್ನಡನ ಬಳಸಿ ಹಿಂದಿ ಕಲಿಯೋದಕ್ಕೆ, ಕನ್ನಡವನ್ನು ತೆಲುಗು ಹಾಗೂ ಹಿಂದಿ ಮುಖಾಂತರ ಕಲಿಯೋದಕ್ಕೆ, ಇಂಗ್ಲೀಷ್ ಕಲಿಯೋದಕ್ಕೆ ಇಂಗ್ಲೀಷನ್ನು ಬಳಸಿ ಕನ್ನಡ ಕಲಿಯೋದಕ್ಕೆ, ಕನ್ನಡವನ್ನು ಬಳಸಿ ಇಂಗ್ಲೀಷ್ ಕಲಿಯೋದಕ್ಕೆ ಎಲ್ಲದಕ್ಕೂ ನನ್ನ ಚಾನಲ್ ವಿಡಿಯೋಗಳನ್ನ ನೋಡಿ. ನಾನು ಆವಾಗಲೇ ಬಿಗ್ನಿಂಗಲ್ಲಿ ನಿಮಗೆ ಪ್ಲೇಲಿಸ್ಟ್ ತೋರಿಸಿದೆ. ಪ್ಲೇಲಿಸ್ಟ್ ವಾಯ್ಸಲ್ಲಿ ಹೋಗಿ ನೀವು, ಸೊ ಪ್ಲೇಲಿಸ್ಟ್ ವಾಯ್ಸಲ್ಲಿ ಹೋದರೆ ನಿಮಗೆ ಬೇಕಾಗಿದ್ದೆಲ್ಲ ಸಿಗುತ್ತೆ. ಸೊ ಹಿಟ್ ಡು ನಾಟ್ ಹಿಟ್ ಫರ್ಗೆಟ್ ಟು ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್. ಸೊ ನಿಮಗೆ ಬೆಲ್ ಐಕಾನ್ ಮಾಡಿಕೊಂಡ್ರೆ ನ್ಯೂ ವಿಡಿಯೋಗಳು ಬಂದರೆ ಸಿಗುತ್ತೆ. ಸೊ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ ಸೆಕ್ಷನಲ್ಲಿ. ನಿಮಗೆ ಏನಾದರೂ ರಿಕ್ವೆಸ್ಟ್ಗಳಿದ್ರು ರಿಕ್ವೆಸ್ಟ್ ಮಾಡಿ, ಈ ಥರ ವಿಡಿಯೋ ಮಾಡಬೇಕು ಅಂತ. ಐ ವಿಲ್ ಟ್ರೈ ಟು ಮೇಕ್ ಇಟ್ ಅಪ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ, ಜೈ ಹಿಂದ್.